ಹರೇ ಕೃಷ್ಣ, ಎಲ್ಲರಿಗೂ ನಮಸ್ಕಾರ. ಓಂ ಕಾರ ಕ್ರಿಯೇಷನ್ಸ್ಗೆ ಸ್ವಾಗತ. ಈ ದಿನದ ರೆಸಿಪಿ ಸಬ್ಬಕ್ಕಿ ಪಾಯಸ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಮತ್ತು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಸಬ್ಬಕ್ಕಿ ಪಾಯಸನ ಸರಳವಾಗಿ ಮಾಡೋದು ಹೇಗೆ ಅಂತ ನೋಡೋಣ. ಸಬ್ಬಕ್ಕಿ ಪಾಯಸಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳು: 1 ಕಪ್ಪಷ್ಟು ಸಬ್ಬಕ್ಕಿ, 1 ಕಪ್ ಬಾದಾಮ್ ಪುಡಿ, 1 ಕಪ್ ಸಕ್ಕರೆ, 1/2 ಬೌಲಷ್ಟು ತುಪ್ಪ, ಸ್ವಲ್ಪ ದ್ರಾಕ್ಷಿ, ಸ್ವಲ್ಪ ಗೋಡಂಬಿ, 1/2 ಚಮಚ ಏಲಕ್ಕಿ ಪುಡಿ, ಕೇಸರಿ ದಳನ ಹಾಲಲ್ಲಿ ನೆನೆಸಿಟ್ಟಿದ್ದೀನಿ, 1/2 ಲೀಟರಷ್ಟು ಹಾಲು. ಇಷ್ಟೆಲ್ಲ ಸಾಮಗ್ರಿಗಳನ್ನ ಬಳಸ್ತಾ ಸಬ್ಬಕ್ಕಿ ಪಾಯಸ ಮಾಡೋದು ಹೇಗೆ ಅಂತ ನೋಡೋಣ. ಸ್ಟವ್ ಹೈ ಫ್ಲೇಮ್ನಲ್ಲಿರಲಿ. ಬಾಣಲೆ ಸ್ವಲ್ಪ ಚೆನ್ನಾಗಿ ಬಿಸಿ ಆಗಬೇಕು. ಬಾಣಲೆ ಬಿಸಿ ಆದ ನಂತರ ತೆಗೆದುಕೊಂಡಿರುವಂತಹ ನೈಲನ್ ಸಬ್ಬಕ್ಕಿನ ಹಾಕ್ಕೊಂಡು ಚೆನ್ನಾಗಿ ಹುರ್ಕೋಬೇಕಾಗತ್ತೆ. ಸಬ್ಬಕ್ಕಿ ಹಾಕಾದಮೇಲೆ ಸ್ಟವ್ನ ಮೀಡಿಯಮ್ ಅಥವಾ ಲೋ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೋಬೇಕು. ಸ್ಟಾರ್ಟಿಂಗ್ನಲ್ಲಿ ಸ್ವಲ್ಪ ಹೈ ಫ್ಲೇಮಲ್ಲಿ ಇದ್ರೂ ಆ ನಂತರ ಸ್ವಲ್ಪ 1/2 ಹುರಿದಾದಮೇಲೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೋಬೇಕು. ಮತ್ತು ಪಟ್ ಸೌಂಡ್ ಬರುತ್ತೆ, ಸೌಂಡ್ ಬರೋಕ್ಕೆ ಸ್ಟಾರ್ಟ್ ಆದಾಗ ಲೋ ಫ್ಲೇಮಲ್ಲಿ ಇಟ್ಟು ಹುರ್ಕೋಬೇಕಾಗತ್ತೆ. ನಾನಿಲ್ಲಿ ನೈಲಾನ್ ಸಬ್ಬಕ್ಕಿನ ಬಳಸಿದ್ದೀನಿ. ನೀವು ಬೇಕಿದ್ರೆ ಮಾಮೂಲಿ ಸಬ್ಬಕ್ಕಿ ಸಿಗುತ್ತಲ್ಲ ಅದರಲ್ಲೂ ಸಹ ಮಾಡ್ಕೋಬೋದು. ಸಬ್ಬಕ್ಕಿ ಹುರಿಬೇಕಾದ್ರೆ ಸಬ್ಬಕ್ಕಿ ಸ್ವಲ್ಪ ದಪ್ಪ ಆಗುತ್ತೆ, ಆ ಸಮಯದಲ್ಲಿ ಸ್ಟವ್ನ ಲೋ ಫ್ಲೇಮಲ್ಲಿ ಇಟ್ಕೋಬೇಕಾಗತ್ತೆ. ಈಗ ಕಲರು ಸಹ ಚೇಂಜಸ್ ಆಗಿದೆ, ನೋಡ್ಬೋದು ಟ್ರಾನ್ಸ್ಪರೆಂಟ್ ಕಲರ್ ಬರ್ತಾ ಇರುತ್ತೆ ಹುರಿತಾ ಇದ್ರೆ. ಈ ಹಂತದಲ್ಲಿ ನಾವು ಸ್ಟವ್ನ ಲೋ ಫ್ಲೇಮಲ್ಲಿ ಇಟ್ಕೋಬೇಕಾಗತ್ತೆ. ಸಬ್ಬಕ್ಕಿನ ಹುರಿದಾದ್ಮೇಲೆ ಈ ರೀತಿಯಾಗಿ ಕಾಣಿಸುತ್ತೆ. ಈಗ ನಾನು 1 ಕಪ್ ಸಬ್ಬಕ್ಕಿ ತೊಗೊಂಡಿದ್ನಲ್ಲ, ಅದೇ ಕಪ್ಪಲ್ಲಿ 3 ಕಪ್ಪಷ್ಟು ಬಿಸಿನೀರನ್ನು ಕುದಿಲಿಕ್ಕಿಟ್ಟಿದ್ದೆ, ಆ ನೀರನ್ನು ಸೇರಿಸ್ತಾ ಇದ್ದೀನಿ. ಈಗ ನೀರನ್ನು ಹಾಕಾದಮೇಲೆ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಬೇಕು, ಇಲ್ಲಾಂದರೆ ತಳ ಹತ್ತುತ್ತೆ. ಸಬ್ಬಕ್ಕಿನಲ್ಲಿ ತುಂಬಾ ಸ್ಟಾರ್ಚ್ ಇರುತ್ತೆ, ಆದ್ದರಿಂದ ಎಲ್ಲೂ ಸಹ ನಾವು ಕೈ ಬಿಡದಲ್ಲೇ ತಿರುಗುತ್ತಾನೆ ಇರಬೇಕು. ಈಗ ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಸುಮಾರು 6-7 ನಿಮಿಷಗಳ ಕಾಲ ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ. ಫುಲ್ಲು ಟ್ರಾನ್ಸ್ಪರೆಂಟ್ ಆಗುತ್ತೆ ನೋಡಿ. ಈಗ ಸಬ್ಬಕ್ಕಿ ಚೆನ್ನಾಗಿ ಬೆಂದಿದೆ. ಮೊದಲೇ 1/2 ಲೀಟರಷ್ಟು ಹಾಲನ್ನ ಚೆನ್ನಾಗಿ ಕುದಿಸಿ ಇಟ್ಕೊಂಡಿದ್ದೆ, ಆ ಹಾಲನ್ನೇ ಹಾಕೋತಾ ಇದ್ದೀನಿ. ಇಲ್ಲಿ ಕ್ರೀಮ್ ಇರೋವಂಥ ಹಾಲನ್ನು ತೊಗೋಬೇಕು, ಪಾಯಸಕ್ಕೆ ತುಂಬಾ ಚೆನ್ನಾಗಿರುತ್ತೆ ಕ್ರೀಮ್ ಇರೋವಂಥ ಹಾಲನ್ನ ತೊಗೊಂಡ್ರೆ. ಈಗ ಹಾಲು ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ನೀವು ಇನ್ಸ್ಟೆಂಟಾಗಿ ಪಾಯಸ ತಿಂತೀನಿ ಅನ್ನೋದಾದರೆ ಹಾಲನ್ನು ಸ್ವಲ್ಪ ಚೆನ್ನಾಗಿ ಕುದಿಸಿ ಸ್ವಲ್ಪ ಗಟ್ಟಿ ಮಾಡ್ಕೋಬೇಕಾಗತ್ತೆ. ಇಲ್ಲ ಸುಮಾರು ಹೊತ್ತು ನಾವು ಪಾಯಸನ ಇಟ್ಕೊಂಡು ತಿಂತೀವಿ ಅನ್ನೋದಾದರೆ ಈ ಕನ್ಸಿಸ್ಟೆನ್ಸಿನಲ್ಲಿದ್ರೇ ಸಾಕಾಗತ್ತೆ, ಹಾಲನ್ನ ಜಾಸ್ತಿ ಕುದಿಸೋ ಅವಶ್ಯಕತೆ ಇರೋದಿಲ್ಲ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಸ್ಟವ್ನ ಹೈ ಫ್ಲೇಮಲ್ಲಿ ಇಟ್ಟು ಚೆನ್ನಾಗಿ ಕುದಿಸ್ಕೋಬೇಕು, ಸುಮಾರು 3-4 ನಿಮಿಷಗಳ ಕಾಲ ಚೆನ್ನಾಗಿ ಕುದಿಸ್ಕೋಬೇಕು. ಈಗ ಬಾದಾಮಿ ಪುಡಿನೂ ಸಹ ಹಾಕ್ಕೊಂಡಿದ್ದೀನಿ, ಹಾಗೆ ಸಕ್ಕರೆ ಪುಡಿನೂ ಸಹ ಹಾಕ್ಕೊಂಡಿದ್ದೀನಿ ಇಲ್ಲಿ. ಮತ್ತು ಸ್ವಲ್ಪ ಹಾಲಿನಲ್ಲಿ ಕೇಸರಿ ದಳನ ನೆನೆ ಹಾಕಿಟ್ಕೊಂಡಿದ್ದೆ, ಆ ಹಾಲನ್ನು ಸಹ ಸೇರಿಸಿದ್ದೀನಿ. ಈಗ ನಾವು 3-4 ನಿಮಿಷಗಳ ಕಾಲ ಚೆನ್ನಾಗಿ ಕುದಿಸ್ಕೋಬೇಕು. ಮೊದಲೇ ಸಬ್ಬಕ್ಕಿ ಬೆಂದಿರೋದ್ರಿಂದ ಜಾಸ್ತಿ ಕುದಿಸೋ ಅವಶ್ಯಕತೆ ಇರೋದಿಲ್ಲ, ಜಾಸ್ತಿ ಕುದಿಸ್ತಾ ಹೋದರೆ ಹಂಟಂಟು ಆಗುತ್ತೆ ಪಾಯಸ ಎಲ್ಲನೂ, ಮತ್ತು ಗಟ್ಟಿ ಆಗೋಗುತ್ತೆ ಪಾಯಸ. ಆದ್ದರಿಂದ 3-4 ನಿಮಿಷಗಳ ಕಾಲ ಕುದಿಸ್ಕೊಂಡ್ರೆ ಸಾಕಾಗುತ್ತೆ. ಈ ಕನ್ಸಿಸ್ಟೆನ್ಸಿನಲ್ಲಿದೆ ಪಾಯಸ, ಸ್ವಲ್ಪ ತಣ್ಣಗಾದ್ಮೇಲೆ ಇನ್ನೂ ಸ್ವಲ್ಪ ಗಟ್ಟಿ ಆಗುತ್ತೆ, ಬಹಳ ಚೆನ್ನಾಗಿರುತ್ತೆ, ಫಾಸ್ಟಾಗಿ ಮಾಡ್ಕೋಬೋದಂಥ ಒಂದು ರೆಸಿಪಿ ಅಂತಲೇ ಹೇಳ್ಬೋದು. ನೀವು ಸಹ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಈ ರೆಸಿಪಿ ಇಷ್ಟ ಆದರೆ ನಿಮ್ಮ ಸ್ನೇಹಿತರಿಗೂ ಸಹ ಶೇರ್ ಮಾಡಿ. ನಾನಿಲ್ಲಿ 100 ಗ್ರಾಮಷ್ಟು ನೈಲಾನ್ ಸಬ್ಬಕ್ಕಿ ತೊಗೊಂಡಿದ್ದೀನಿ, ಆದ್ದರಿಂದ 1/2 ಲೀಟರಷ್ಟು ಹಾಲು ಸಾಕಾಗುತ್ತೆ. ಮತ್ತು 100 ಗ್ರಾಮಷ್ಟು ಬಾದಾಮಿ ಪುಡಿನೂ ಸಹ ತೊಗೊಂಡಿದ್ದೀನಿ. ಬಾದಾಮಿ ಪುಡಿನಲ್ಲಿ ಸಕ್ಕರೆ ಅಂಶ ಇರೋದ್ರಿಂದ 100 ಗ್ರಾಮಷ್ಟು ಸಕ್ಕರೆನೇ ಸಾಕಾಗುತ್ತೆ. ನಿಮಗೇನಾದರೂ ಸ್ವಲ್ಪ ಸಿಹಿ ಜಾಸ್ತಿ ಬೇಕು ಅಂದರೆ ಇನ್ನೂ ಸ್ವಲ್ಪ ಸಹ ಸೇರಿಸ್ಕೋಬೋದು, ಕೊನೆಯಲ್ಲಿ ರುಚಿ ನೋಡಿ. ಈಗ ದ್ರಾಕ್ಷಿ ಗೋಡಂಬಿನ ತುಪ್ಪದಲ್ಲಿ ಹುರ್ಕೋತಾ ಇದ್ದೀನಿ. ತುಪ್ಪ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ಫ್ಲೇವರ್ ಮತ್ತು ರುಚಿ ಚೆನ್ನಾಗಿರುತ್ತೆ, ಆದ್ದರಿಂದ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ ತುಪ್ಪನ. ಸ್ಟವ್ನ ಲೋ ಫ್ಲೇಮಲ್ಲಿ ಇಟ್ಕೋಬೇಕಾಗತ್ತೆ ತುಪ್ಪನ ಬಿಸಿ ಮಾಡಬೇಕಾದ್ರೆ. ತುಪ್ಪ ಬಿಸಿ ಆದ ನಂತರ ತೆಗೆದುಕೊಂಡಿರುವಂತಹ ಗೋಡಂಬಿನ ಹಾಕ್ಕೊಂಡು ಈ ರೀತಿ ಲೈಟಾಗಿ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಫ್ರೈ ಆದಮೇಲೆ ತೆಗೆದುಕೊಂಡಿರುವಂತಹ ದ್ರಾಕ್ಷಿನ ಹಾಕಿ ಫ್ರೈ ಮಾಡ್ಕೋಬೇಕು. ದ್ರಾಕ್ಷಿ ಉಬ್ಬಿ ಬಂದಾಗ ಸ್ಟವ್ನ ಆಫ್ ಮಾಡ್ಕೋಬೇಕಾಗತ್ತೆ, ಇಲ್ಲಾಂದರೆ ಸೀದೋಗುತ್ತೆ ದ್ರಾಕ್ಷಿ ಮತ್ತು ಗೋಡಂಬಿ. ಸ್ಟವ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡ್ರೆ ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು, ಹೈ ಫ್ಲೇಮಲ್ಲಿ ಇಟ್ಟರೆ ಸೀದೋಗುತ್ತೆ ದ್ರಾಕ್ಷಿ ಗೋಡಂಬಿ. ಆದ್ದರಿಂದ ಸ್ಟವ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಈ ರೀತಿ ಚೆನ್ನಾಗಿ ಹುರ್ಕೋಬೇಕು. ನಾನು ಇದೇ ಬಾಣಲಿಗೆ ಕುದಿಸಿರುವಂತಹ ಪಾಯಸನ ಹಾಕೋತಾ ಇದ್ದೀನಿ. ಸ್ಟವ್ನ ಆಫ್ ಮಾಡ್ಕೋಬೇಕಾಗತ್ತೆ.
ಸ್ಟೌವ್ನ ಹಾಫ್ ಮಾಡಾದಮೇಲೆ ಈ ಕುದಿಸಿರೋಂಥ ಪಾಯಸನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ತೆಗೆದುಕೊಂಡಿರುವಂತಹ ಏಲಕ್ಕಿ ಪುಡಿನ ಸೇರಿಸಿದ್ರೆ ಸಬ್ಬಕ್ಕಿ ಪಾಯಸ ಸವಿಯಲು ಸಿದ್ಧ ಆಗುತ್ತೆ. ಸುಮಾರು 6-8 ಜನ ತಿನ್ಬೋದು ಈ ಪಾಯಸನ. ಬಹಳ ರುಚಿಯಾಗಿರುತ್ತೆ, ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ. ಸಬ್ಬಕ್ಕಿ ಪಾಯಸ ಈ ಕನ್ಸಿಸ್ಟೆನ್ಸಿನಲ್ಲಿದೆ, ತಣ್ಣಗಾದ್ಮೇಲೆ ಇನ್ನೂ ಸ್ವಲ್ಪ ಗಟ್ಟಿ ಆಗುತ್ತೆ. ಆದ್ದರಿಂದ ನಾನಿಲ್ಲಿ ಈ ಕನ್ಸಿಸ್ಟೆನ್ಸಿನಲ್ಲೇ ಮಾಡ್ಕೊಂಡಿದ್ದೀನಿ. ಸಬ್ಬಕ್ಕಿ ಪಾಯಸನ ತಕ್ಷಣವೇ ನೀವು ಬಳಸೋದಾದರೆ ಹಾಲನ್ನು ಸ್ವಲ್ಪ ಕುದಿಸ್ಬೇಕಾದ್ರೇ, ಸ್ವಲ್ಪ ಚೆನ್ನಾಗಿ ಹಿಂಗಿಸ್ಕೊಂಡ್ರೆ ಇನ್ನೂ ಸ್ವಲ್ಪ ಗಟ್ಟಿ ಬರುತ್ತೆ ಪಾಯಸ, ನಾವು ತಕ್ಷಣಕ್ಕೆ ಬಳಸ್ಕೋಬೋದು. ಈಗ ಕೊನೆಯದಾಗಿ ಏಲಕ್ಕಿ ಪುಡಿನೂ ಸಹ ಸೇರಿಸ್ತಾ ಇದ್ದೀನಿ. 2 ಏಲಕ್ಕಿನ ಕುಟ್ಟಿ ಪುಡಿ ಮಾಡಿ ಹಾಕ್ಕೊಂಡಿದ್ದೀನಿ. ಈಗ ಸಂಪೂರ್ಣವಾಗಿ ಸಬ್ಬಕ್ಕಿ ಪಾಯಸ ಸವಿಯಲು ಸಿದ್ಧ ಆಗಿದೆ. ನೈಲಾನ್ ಸಬ್ಬಕ್ಕಿ ಪಾಯಸ ಒಂದು ಆರೋಗ್ಯಕರವಾದಂತಹ ರೆಸಿಪಿ ಅಂತಲೇ ಹೇಳ್ಬೋದು, ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ. ಮನೆಗೆ ಆಕಸ್ಮಿಕವಾಗಿ ಯಾರಾದರೂ ಗೆಸ್ಟ್ ಬಂದಾಗಲೂ ಸಹ ಫಾಸ್ಟಾಗಿ ಮಾಡ್ಕೋಬೋದಾದಂಥ ಒಂದು ರೆಸಿಪಿ. ಹಾಗೆ ಹಬ್ಬಗಳಿಗೆ ದೇವರ ನೈವೇದ್ಯಕ್ಕೂ ಸಹ ಮಾಡ್ಕೋಬೋದು. ನೋಡಿದ್ರಲ್ಲ ಸರಳ ರೀತಿಯಲ್ಲಿ ನೈಲಾನ್ ಸಬ್ಬಕ್ಕಿ ಪಾಯಸ ಮಾಡೋದು ಹೇಗೆ ಅಂತ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ. ಸಬ್ಸ್ಕ್ರೈಬ್ ಆಗಿರೋ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಪಕ್ಕದಲ್ಲಿರುವ ಬೆಲ್ ಐಕನ್ನ ಕ್ಲಿಕ್ ಮಾಡಿದ್ರಿಂದ ನಾನು ಮಾಡುವಂಥ ಹೊಸ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬೇಗ ತಲುಪುತ್ತದೆ. ಈ ವಿಡಿಯೋ ವೀಕ್ಷಿಸಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹರೇ ಕೃಷ್ಣ.